सर आ ಬಾರಲ್ ಹೆಂಗೆ ಅಂದ್ರೆ ಹೆಂಗ್ ಓಡಿಯೋರು ಅಂದ್ರೆ ಲೆಕ್ಕನೇ ಇಲ್ಲ ಒಂದು ವರ್ಷ ಆದ್ಮೇಲೆ ಮನೆಗೆ ಹೋಗಬೇಕಂತ ನನಗೆ ನೆನಪಾಯಿತು ಅಲ್ಲಿವರೆ ಮನೆಗೆ ಬಂದಿಲ್ಲ ನೀನು ಒಂದು ಒಂದು ಕಾಲ ವರ್ಷ ಬಾರಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ಹೋಗ್ಬಿಟ್ಟವನ ಅಂತ ಇನ್ನು ಫೋಟೋಗೆ ಹಾರಾಕೋದು ಒಂದೇ ಪೆಂಡಿಂಗ್ ಇದ್ದಿದ್ದು ನಮಗೆ ಹುಷಾರಿಲ್ಲದಂಗ ಆಯ್ತು ಹುಷಾರಿಲ್ಲದಂಗ ಆದಾಗ ಅವನು ಇದ್ದಿಗಿದಂಗೆ ನಾರ್ಮಲ್ ಆಗಿ ಹುಷಾರಿಲ್ಲದಂಗ ಆಗಿ ಕಂಪ್ಲೀಟ್ ಬೋನ್ ಗಳು ಬಿಟ್ಕೊಂಡ್ಬಿಡ್ತಲ್ಲ ಏನು ಕಾಯಿಲೆ ಅಂತಾನೆ ಗೊತ್ತಿಲ್ಲ ನಮಗೆ ತುಂಬಾ ಬೇಜಾರು ಅಂದ್ರೆ ಅವನಿಗೆ ಲಾಸ್ಟ್ ಆಗಿ ಫೈನಲ್ ಆಗಿ ಅಡ್ಮಿಟ್ ಮಾಡಿ ಇಲ್ಲಾಂದ್ರೆ ಉಳಿಯೋದಿಲ್ಲ ಅಂತ ಹೇಳಿದ್ರು आरटी नगर हास्पिटल अडमिट मी आव नमें दुड्डे तुम समस्या आगो 500 रुपीस कूड़ा दुड्डिल नम हर ऐन इष्टेल्वी ₹500 ಬಂಧುಗಳು ಈ ತರ ಹಿಂಗಾಗಿದಾನೆ ಯಾರು ಇರಲಿಲ್ಲ ಬಂದು ನೋಡಿ ಅಂತ ಏನಾಗಿದೆ ಅಂತ ಕೇಳಿದ್ರಲ್ಲ ಎಲ್ಲ ಬೇರೆಯವರಲ್ಲ ಸರ್ ಬ್ಲಡ್ ಜಸ್ಟ್ ಎಲ್ಲ ಬ್ಲಡ್ ಸಂಬಂಧಿಕರು ಓಕೆ ಟಿಬಿ ಆಗಿದೆ ಹೌದಾ ಟಿಬಿ ಅಂದ್ರೆ ಅವರಿಗೆ ಏನಂದ್ರೆ ಅಂಟು ರೋಗ ಓ ಹಾಗೆ ಎಲ್ಲ ಅಂಟುಕೊಂಡು ಬಿಡುತ್ತೆ ನಮಗೆ ಬಂದ್ಬಿಡುತ್ತೆ ಸೋ ಎಷ್ಟೋ ಜನ ನಮ್ಮ ರಿಲೇಷನ್ಸ್ ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ ಅಲ್ಲಿಗೆಲ್ಲ ಬರಕಾಗಲ್ಲ ಆ ಪರಿಸ್ಥಿತಿಲಿ ಕೂಡ ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್ ಸಂಬಂಧಿಕರ ಅಂದ್ರೆ ನನಗೆ ಆಗಲ್ಲ ನಾನು ಅವರ ಮನೆಗೆ ಊಟಕ್ಕೆ ಕರೆದ್ರು ನಾನು ಹೋಗಲ್ಲ ಓಕೆ ನನಗೆಲ್ಲ ಸಂಬಂಧಿಕರು ಇವರೇ ಇದ್ದಕ್ಕಾದ್ರೆ ಅವರು ಕೊಡೋ ಪ್ರೀತಿನ ದೇವರು ಕೊಡಲ್ಲ ಕಥೆಸ್ತಿದ್ದು ಕಾಣಿ ಸಬ್ಸ್ಕ್ರೈಬ್ ಮಾಡಿ please ದಾಸಹಳ್ಳಿ ಮೇನ್ ರೋಡ್ ಅಲ್ಲಿ ಬಾನು ಹೋಟೆಲ್ ಅಂತ ಇದೆ ಹಿಂದೂ ಮಿಲಿಟರಿ ಹೋಟೆಲ್ ಇವತ್ತಿಗೂ ಇದೆ ಅದು ಇವತ್ತಿಗೂ ಆ ಓನರ್ ಗೆ ನಾನು ಗೊತ್ತಿಲ್ಲ ಓಕೆ ನಾನು ತುಂಬಾ ಸತಿ ಹೋಗ್ತೀನಿ ಅಲ್ಲಿ ಊಟ ಮಾಡ್ತೀನಿ ಊಟ ಮಾಡಿದ್ರೆ ಅಂದ್ರೆ ನಾನ್ ವೆಜ್ ತಿನ್ನಲ್ಲ ಸೊ ಹೋಗ್ತೀನಿ ಊಟ ಮಾಡ್ತೀನಿ ಬರ್ತೀನಿ ಆಮೇಲೆ ಏನಾಯ್ತು ಅಂದ್ರೆ ಅಲ್ಲಿಗೆ ಹೋಗಿದ್ವಿ ಅವನೇನ್ ಮಾಡ್ದ ಕೇಳಿದ್ವಿ ಅವ್ರ ಹತ್ರ ನೀರು ಕುಡಿಯೋಕಂತ ಹೋದ್ವಿ ಫಸ್ಟ್ ನೀರು ಕುಡಿದ್ಬಿಟ್ಟು ಕೇಳಿದ್ವಿ ಸರ್ ಕೆಲಸ ಬೇಕು ಈ ತರ ಊರಿಂದ ಬಂದ್ಬಿಡಿದೀವಿ ಹಂಗೆ ಹೆಂಗೆ ಅಂತ ಅವ್ನು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನೀನು ಆ ಹೋಟ್ಲಿಗೆ ಹೋಗೋ ನೀನು ಈ ಹೋಟ್ಲಿಗೆ ನನ್ನೊಂದು ಬಾರಕ್ಕೆ ಸೇರಿಸಿದ್ರು ಅವರೊಂದು ವೆಜ್ ನಾನ್ ವೆಜ್ ಹೋಟೆಲ್ ಸರ್ ಆ ಬಾರಲ್ಲಿ ಹೆಂಗೆ ಅಂದ್ರೆ ಹೆಂಗ್ ಓಡಿಯೋರು ಅಂದ್ರೆ ಲೆಕ್ಕನೇ ಇಲ್ಲ ಹೊಡಿಯವರು ಒಂದೊಂದು ಟೈಮ್ ಈ ಕುಡಿದಿರೋ ಬಂದು ಟೇಬಲ್ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಸಿಗರೇಟ್ ಎಲ್ಲ ಸುಟ್ಬಿಡೋರು ಈ ತರ ಎಲ್ಲ ನಮ್ಗೆ ತುಂಬಾ ಒಂಥರ ಟಾರ್ಚರು ನಾವು ಬೆಂಗಳೂರಿಗೆ ಬಂದಿರೋದೆ ನಾನು ಬಂದಿರೋದು ಅವಾಗ ಯಾವಾಗ ಅಂದ್ರೆ ಶಬ್ದವೇದಿ ಹಬ್ಬ ಮತ್ತೆ ಶಬ್ದ ಹೌದು ರಾಜ್ಕುಮಾರ್ ಆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ಹೆಂಗೋ ಕಷ್ಟ ಬಿದ್ದು ಒಂದ್ ವರ್ಷ ನಮ್ಗೆ ಬೆಂಗಳೂರು ಸ್ಟೈಲ್ ಎಲ್ಲ ಸ್ವಲ್ಪ ಬಂದ್ಬಿಡ್ತು ನಮ್ಗೆ ಮಾತಾಡೋದಾಗಿರ್ಬೋದು ಬಟ್ಟೆ ಹಾಕಿರೋದು ಎಲ್ಲ ಸ್ವಲ್ಪ ಬೆಂಗಳೂರು ಸ್ಟೈಲ್ ಬಂದ್ಬಿಡ್ತು ಒಂದ್ ವರ್ಷ ಆದ್ಮೇಲೆ ಮನೆಗೆ ಹೋಗ್ಬೇಕಂತ ನನಗೆ ನೆನಪಾಯ್ತು ಅಲ್ಲಿವರೆ ಮನೆಗೆ ಬಂದಿಲ್ಲ ನೀನು ಒಂದು ಒಂದು ಕಾಲ ವರ್ಷ ಬಾರಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ಹೋಗ್ಬಿಟ್ಟವನ ಅಂತ ಇನ್ನು ಫೋಟೋಗೆ ಹಾರಾಕೋದು ಒಂದೇ ಪೆಂಡಿಂಗ್ ಇದ್ದಿದ್ದು ಓಕೆ ಓಕೆ ಎಷ್ಟು ಜನ ಮಕ್ಕಳು ನೀವು 3 ಜನ ಓಕೆ 3 ಜನ ಇದ್ವಿ ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಒಂದು ವರ್ಷ ಆದ್ಮೇಲೆ ಮತ್ತೆ ನಾನು ಊರ್ ನೆನಪಾಯ್ತು ನನಗೆ ಅವಾಗ ಸ್ಯಾಲ್ರಿ ಅಂತ $1,000 ಏನೋ ಓನರ್ ಕೊಟ್ಟಿದ್ರು ಆ $1,500 ದುಡ್ಡನ್ನ ಇಟ್ಕೊಂಡು ನಾನು ಮತ್ತೆ ಮನೆಗೆ ಹೋದೆ ಮನೆಗೆ ಹೋದ್ರೆ ಫುಲ್ ಖುಷಿ ಎಲ್ಲರಿಗೂ ಓಡೋಗಿರೋ ಮಗ ಬಂದ ಅಂತ ಅವ್ರೇನ್ ಮಾಡಿದ್ರು ಮತ್ತೆ ಬಿಟ್ಟಿಲ್ಲ ನನ್ನ ಮತ್ತೆ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿ ಮತ್ತೆ 7ನೇ ಕ್ಲಾಸ್ ತಗೊಂಡೋಗಿ ಸ್ಕೂಲ್ಗೆ ಹಾಕ್ಬಿಟ್ಟು ಸರ್ ಮತ್ತೆ ಓದು ನೀನು ಚೆನ್ನಾಗಿ ಅಂತ ಆ ಸ್ಕೂಲ್ ಸೇರ್ಕೊಂಡ್ರೆ ನಮ್ಗೆ ಕೇಳ್ಬೇಕಾ ನಾವೆಲ್ಲ ಬೆಂಗಳೂರಲ್ಲಿ ಓಡಾಡ್ಬಿಟ್ಟಿದ್ದೀವಿ ನಮ್ಗೆ ಈ ಸ್ಟೈಲ್ ಎಲ್ಲ ಬಂದ್ಬಿಟ್ಟಿದೆ ಅಲ್ಲಿ ಬೆಂಗಳೂರು ನಮ್ಗೆ ಸ್ಕೂಲಲ್ಲಿ ಏನು ಇದಾಗ್ತಾನೆ ಇಲ್ಲ ಆಮೇಲೆ ಹೆಂಗೋ ಕಷ್ಟ ಬಿದ್ದು 7ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದೆ 8ನೇ ಕ್ಲಾಸ್ಗೆ ನಮ್ಮ ಅಪ್ಪಂಗೆ ಹೇಳಿದೆ ನಾನು ಕನ್ನಡ ಮೀಡಿಯಂಗೆ ಹಾಕು ಅಂತ ಅವರು ತಲೆ ಕೆಡ್ಸ್ಕೊಂಡು ಟೀಚರ್ ಮಾತು ಕೇಳಿ ಇಂಗ್ಲೀಷ್ ಮೀಡಿಯಂಗೆ ಹಾಕ್ಬಿಟ್ರು ಅಯ್ಯೋ ಇಂಗ್ಲೀಷ್ ಮೊದಲೇ ಬರಲ್ಲ ನಮಗೆ ಸರಿ ಅಂದ್ಬಿಟ್ಟು ಅಲ್ಲಿ ತುಂಬಾ ಹಿಂಸೆ ಕೊಡೋರು ಹಿಂಸೆ ಅಂದ್ರೆ ಅವ್ರ ಪಾಪ ಏನೋ ಒಳ್ಳೇದಾಗ್ಲಿ ಚೆನ್ನಾಗಿ ಮುಂದೆ ಬರ್ಲಿ ಅನ್ನೋ ಯಾವ ತಂದೆ ತಾಯಿನೂ ತನ್ನ ಮಕ್ಕಳಿಗೆ ಕೆಟ್ಟದನ್ನ ಹೇಳ್ಕೊಡಲ್ಲ ಯಾವ ತಂದೆ ತಾಯಿನೂ ಓದ್ಸಕ್ ಆಗದೆ ಇರೋಂಥ ತಂದೆ ತಾಯಿ ಪ್ರಪಂಚದಲ್ಲಿ ತುಂಬಾ ಕಮ್ಮಿ ಯಾಕಂದ್ರೆ ಪ್ರತಿಯೊಬ್ರು ಓದಲೇಬೇಕು ಓದಿಸ್ಲೇಬೇಕಂತಾನೆ ಪ್ರಯತ್ನ ಪಡ್ತಾರೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಆ ಏಜ್ಗೆ ನಾವು ಸರಿಯಾಗಿ ಅವ್ರಿಗೆ ಗೌರವ ಕೊಡದೆ ನಾವು ಮಾಡ್ಕೊಳ್ಳೋ ತಪ್ಪಿಗೆ ಇವತ್ತು ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಇವತ್ತು ನಾನು ಅನ್ಸುತ್ತೆ ಏನಕ್ಕಪ್ಪ ಓದಿಲ್ಲ ನಾನು ಓದಿದ್ರೆ ಇನ್ನೂ ಸಮಾಜದಲ್ಲಿ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಯಾವುದಾದ್ರೂ ಒಂದು ಆಫೀಸ್ಗೆ ಹೋದಾಗ ನನಗೆ ಏನಾದರೂ ಕೇಳಿದಾಗ ಅದನ್ನು ನಾನು ಸರಿಯಾಗಿ ಆನ್ಸರ್ ಮಾಡೋಕ್ಕಾಗದೇ ಇದ್ದಾಗ ನನಗೆ ಕನ್ನಡದಲ್ಲಿ ಆನ್ಸರ್ ಮಾಡಿಬಿಡ್ತೀನಿ ಕನ್ನಡ ಬರದೇ ಇರೋಂಥವ್ರಿಗೆ ನಾನು ಆನ್ಸರ್ ಮಾಡಬೇಕಂದ್ರೆ ಎಷ್ಟು ಕಷ್ಟಪಡ್ತೀನಿ ಅಂದರೆ ನಾನು ಓದಿದ್ರೆ ಎಷ್ಟು ಚೆನ್ನಾಗಿತ್ತು ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ ಚೆನ್ನಾಗಿ ಓದಬೇಕು ಈ ಒಂದು ಏಜ್ ನಮ್ಗೆ ಸಿಕ್ಕಿದೆ ಭಗವಂತ ಕೊಟ್ಟಿರೋ ಏಜ್ ಬಟ್ ನನಗೆ ನನ್ನ ಲೈಫಲ್ಲಿ ಆದಂಗೆ ಇನ್ನೊಬ್ರ ಲೈಫಲ್ಲಿ ಆಗಬಾರ್ದು ಸೊ ಹಂಗಾಗಿ ಹೆಂಗೋ ಅಲ್ಲಿವರೆಗೂ ಜೀವನ ಚೆನ್ನಾಗಿತ್ತು ಅಲ್ಲೋದ್ಮೇಲೆ ಮತ್ತೆ ನಮ್ಮ ತಂದೆ ಕಷ್ಟ ಅದು ಇದು ನೋಡೋಕ್ಕಾಗದೆ ಇಲ್ಲ ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತೇಳಿ ಪುತ್ತೂರಲ್ಲಿ ನಾನೊಂದು ಅಡಿಕೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲೊಂದು ಸ್ವಲ್ಪ ಇಲ್ಲಿಂದ ಪುತ್ತೂರಿಗೆ ಹೋಗ್ತೀರಾ ಪುತ್ತೂರಲ್ಲಿ ಸ್ನೇಹಿತರಿದ್ದಾರೆ ಅಂದ್ಬಿಟ್ಟು ಓಕೆ ಪುತ್ತೂರಿಗೆ ಹೋಗಿ ಒಂದು ಅಡಿಕೆ ತೋಟದಲ್ಲಿ ಅಡಿಕೆ ಕಾಯಿ ಆಯೋದು ಅದೆಲ್ಲ ಮಾಡ್ತಿದ್ದೆ ಅಲ್ಲೊಂದು ಸ್ವಲ್ಪ ಅಂದರೆ ಏನೋ ಥರ ಪ್ರಮೋಷನ್ ಥರ ಆ ಕೆಲಸ ಮಾಡಿ ಚೆನ್ನಾಗಿ ಒಳ್ಳೆ ಹುಡುಗ ಅನ್ಸ್ಕೊಂಡೆ ಅವ್ರದ್ದೊಂದು ಕೋಳಿ ಅಂಗಡಿ ಇತ್ತು ಆ ಕೋಳಿ ಅಂಗಡಿ ಕೆಲಸಕ್ಕೆ ಕರ್ಕೊಂಡು ಹೋಗೋರು ನನ್ನನ್ನು ಅಲ್ಲಿ ಸ್ವಲ್ಪ ಒಳ್ಳೆಯವ್ನು ಅನ್ಸ್ಕೊಂಡೆ ಅಲ್ಲಿ ಸ್ವಲ್ಪ ಹಂಗೆ ಅಂದ್ರೆ ಪ್ರಮೋಷನ್ ತರ ನಮ್ಗದು ಅವ್ರು ಹೇಳೋ ಮಾತುಗಳು ಮತ್ತೆ ಅವ್ರು ನಮ್ಮನ್ನ ನೋಡ್ತಿದ್ದ ರೀತಿ ನಾವು ಅದೇ ರೀತಿ ನಡ್ಕೊಳ್ತಾ ಇದ್ವಿ ಒಳ್ಳೆ ತರದಲ್ಲಿ ಸೊ ಇಷ್ಟಪಟ್ಟು ಅವರು ನಮ್ಗೆ ಸ್ವಲ್ಪ ಸ್ಯಾಲ್ರಿ ಇಲ್ಲ ಚೆನ್ನಾಗಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ನಮ್ಗೆ ಜೀವನ ಅರ್ಥ ಮಾಡ್ಕೊಳಕ್ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು ದುಡ್ಡು ಅಂದ್ರೆ ಏನು ದುಡ್ಡು ಯಾಕೆ ಸಂಪಾದನೆ ಮಾಡಬೇಕು ಏನಕ್ಕೆ ಅಂತ. ಆದರೆ ದುಡ್ಡಿನ ಬಗ್ಗೆ ಬೆಲೆ ಗೊತ್ತಿರಲಿಲ್ಲ. ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಗೊತ್ತಾಯಿತು. ಅದಾದಮೇಲೆ ಇಲ್ಲ ಇಲ್ಲೇನು ಸೆಟ್ ಆಗ್ತಾ ಇಲ್ಲ, ಬೆಂಗಳೂರಿಗೆ ಹೋಗೋಣ, ಜೀವನ ಇಲ್ಲಿ ಸಾಕು ಇಷ್ಟೇ, ಏನೂ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತೇಳಿ ನಮ್ಮ ಅಪ್ಪನೂ ತುಂಬ ಲಾಸ್ ಮಾಡ್ಕೊಂಡ್ಬಿಟ್ರು ಲೈಫಲ್ಲಿ. ಸಂಬಂಧಿಕರು ಎಲ್ಲ ಏನು ಗೊತ್ತಾ ಸರ್, ದುಡ್ಡಿದ್ದಾಗ 100 ಜನ ಬಂದು ಚಪ್ಪಾಳೆ ಹೊಡಿತಾರೆ, ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವನು ಬರಲ್ಲ. ನಮ್ಮ ತಂದೆಯವರು ಅಷ್ಟೇ ತುಂಬ ಚೆನ್ನಾಗಿದ್ರು. ಒಂದು ಟೈಮಲ್ಲಿ ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ನಮ್ಮಪ್ಪ ಚೆನ್ನಾಗಿ ದುಡ್ಡು ಕಾಸು ಮಾಡಿಕೊಂಡು ನಮ್ಮನ್ನೆಲ್ಲ ಫ್ಯೂಚರಲ್ಲಿ ಏನೋ ಒಂದು ಸ್ವಲ್ಪ ಮಾಡೋ ಥರ ಒಂದು ರೇಂಜಿಗೆ ಆಗಿದ್ರು. ಆದರೆ ಏನು ಮಾಡ್ತೀರಾ, ನಮ್ಮ ಸಂಬಂಧಿಕರುಗಳು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಅದಾದಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಏನಾದರೂ ಜೀವನ ಕಟ್ಕೊಳ್ಳೋಣ ಅಂತ ನೋಡಿದ್ರೆ ನಮ್ಮಪ್ಪ ಎಣ್ಣೆ ವ್ಯಾಪಾರ ಮಾಡೋರು, ನಮ್ಮಮ್ಮ ಹೂವು ವ್ಯಾಪಾರ ಮಾಡೋರು. ಬಟ್ ಪ್ರತಿದಿನ ಲಾಸು, ಏನೇ ಮಾಡಿದ್ರು ಬಿಸ್ನೆಸ್ ಲಾಸು. ಸಾಲ, ಹೆವಿ ಸಾಲ. ಯಾರ ಹತ್ರ ಅಂದ್ರೂ 10-20 ಸಾವಿರ ತೊಗೊಳ್ಬೇಕಂದ್ರೂ ಸಾಲ. ನಮ್ಮ ಹತ್ರ ಇದ್ದಿದ್ದು ಗಾಡಿಗಳೇ ಕಿತ್ಕೊಂಡು ಹೋಗ್ಬಿಡೋರು. ಬರೀ ಏನು ನನ್ಗೆ ಇವತ್ತು ಅನಿಸುತ್ತೆ 10,000 ರೂಪಾಯಿನ ಏನು ದೊಡ್ಡ ವಿಷಯನ ಅಂತ. ಬಟ್ 10,000 ರೂಪಾಯಿ ನಮ್ಗೆ ಒಂದು ಟೈಮಲ್ಲಿ ತುಂಬ ದೊಡ್ಡ ವಿಷಯ ಅದು. ಸೊ ಆ ಥರ ಕಷ್ಟಪಟ್ವಿ. ಕಷ್ಟಪಟ್ಟು ಆಮೇಲೆ ಹೆಂಗೋ ಕಷ್ಟ ಬಿದ್ದು ಡ್ರೈವಿಂಗ್ ಸ್ವಲ್ಪ ಟಚ್ ಅಪ್ ಬರ್ತಾ ಇತ್ತು, ಅಷ್ಟು ಗೊತ್ತಿಲ್ಲ ಕ್ಲಿಯರ್ ಆಗಿ. ನಾನು ಹೋದೆ ಸರ್ ಕೆಲಸ ಕೇಳೋಕ್ಕೆ ಬೆಂಗಳೂರಲ್ಲಿ. ನಾನು ತುಂಬ ಸ್ವಲ್ಪ ಹಂಗೆ ಪೋಲಿ ಥರ ಮಾತಾಡೋದಿಲ್ಲ. ಆಮೇಲೆ ಅವನೇನು ಮಾಡ್ದ, ಡ್ರೈವಿಂಗ್ ಕೆಲಸ ಬರುತ್ತಾ ನಿನಗೆ ಅಂದರೆ, ಸರ್ ಎಲ್ಲ ಗೊತ್ತು, ಮೊದಲೇ ಯಾರೋ ಹೇಳ್ಕೊಟ್ಟಿದ್ರು ಸಿಟಿಯೆಲ್ಲ ಗೊತ್ತಾ ಅಂದರೆ ಗೊತ್ತು ಅಂತ ಹೇಳ್ಬಿಡು ಅಂತ. ಅವರು ಆಫೀಸ್ಗೆ ಕೂತ್ಕೊಂಡೆ, ಸರ್ ನಿಮಗೆಲ್ಲ ಅಡ್ರೆಸ್ ಎಲ್ಲ ಗೊತ್ತಾಗುತ್ತಾ, ಒಂದು ಗಾಡಿ ಕೊಟ್ಟರು, ಈಗ ಫಸ್ಟೆಲ್ಲ ಗಾಡಿ ಕೊಡ್ತಾರೆ, ಅದನ್ನು ಗಾಡಿ ಎಲ್ಲ ಅಡ್ರೆಸ್ ಎಲ್ಲ ಗೊತ್ತಾಗುತ್ತಾ ನಿಮಗೆ? ಹಾಂ ಪಕ್ಕಾ ಗೊತ್ತು ಸರ್ ಎಲ್ಲ ಅಂತ ಹೇಳಿದೆ. ಹೌದಾ, ವೈಟ್ ಫೀಲ್ಡ್ಗೆ ಹೆಂಗೆ ಹೋಗ್ಬೇಕು ಅಂತ ಕೇಳ್ಬಿಟ್ಟ ಅವನು. ವೈಟ್ ಫೀಲ್ಡೇ ಗೊತ್ತಿಲ್ಲ, ವೈಟ್ ಫೀಲ್ಡ್ಗೆ ಹೆಂಗೆ ಹೋಗ್ಲಿ ನಾನು. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ಅವರು ಒಂದು 50-100 ಗಾಡಿ ಓನರು, ಅವ್ರು ಬಂದ್ಬಿಟ್ಟು ಕೂತ್ಕೊಂಡಿದ್ರು. ಯಾರಪ್ಪ ಸರ್, ಕೆಲಸ ಬೇಕು ಸರ್, ಇಬ್ರು ಬಂದಿದ್ದೀವಿ, ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ, ಅಡ್ರೆಸ್ ಎಲ್ಲ ನಿಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಕೆಲಸ ಕೊಡ್ತೀವಿ ಅಂತ ಅಂದ್ಬಿಟ್ಟೆ. ಹಂಗಂದ ತಕ್ಷಣ ನಾನು ಅವ್ರು ದೊಡ್ಡವರು ಅಂತ ನಾನು ಯೋಚನೆ ಮಾಡಿದೆ, ಸರ್ ಊಟ ಮಕ್ಕಳೆಲ್ಲ ಚಡಿ ಹಾಕೊಳ್ತಾವ ಅಂದ್ಬಿಟ್ಟೆ. ಅವ್ರು ತುಂಬ ಬೇಜಾರಾಯ್ತು, ಅರ್ಟ್ ಆಯ್ತು ಅವ್ರಿಗೆ, ಏನು ಇಷ್ಟು ಹುಡುಗ ಇಷ್ಟೊಂದು ಮಾತಾಡ್ತಾನಲ್ಲ ಅಂದ್ಬಿಟ್ಟು, ಏಯ್ ಇಲ್ಲ ಕೆಲಸ ಎಲ್ಲ ಕೊಡಲ್ಲ ನಡಿಯಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಅದಾದಮೇಲೆ ಪಂಚಮುಖಿ ಟ್ರಾವೆಲ್ಸ್ ಅಂತ ಅಲ್ಲೋಗಿ ಕೆಲಸ. ಅಪ್ಪ ಅವ್ರು ನಾನು ನೋಡಿ ನನ್ನ ಪರಿಸ್ಥಿತಿ ಅರ್ಥ ಆಯ್ತು ಅನ್ಸುತ್ತೆ. ಹೋದ ತಕ್ಷಣ ನನಗೆ ಗಾಡಿ ಕೀ ಕೊಟ್ಟರು, ಫುಲ್ ಖುಷಿ ನನಗೆ. ಗಾಡಿ ಓಡ್ಸೋಕ್ಕೆ ಬರಲ್ಲ, ಗಾಡಿ ಕೀ ಕೊಟ್ಬಿಟ್ಟವ್ರೆ. ಗಾಡಿಗೆ ಅಲ್ಲಿ ಕೀ ಕೊಟ್ಟವ್ರೆ, ಮನೆಗೆ ಹೆಂಗೆ ಬರ್ಬೇಕು ಅಡ್ರೆಸ್ ಗೊತ್ತಿಲ್ಲ, ನಮ್ಮ ಮನೆಗೆ ಬರೋಕ್ಕೆ ಕೇಳ್ಕೊಂಡು ನಮ್ಮ ಮನೆಗೆ ಬಂದೆ. ಬೆಳಿಗ್ಗೆ ಫೋನ್ ಬರುತ್ತೆ. ನನ್ನ ಕೆಲಸ ಏನಂದ್ರೆ ವಿಧಾನಸೌಧದಲ್ಲಿ ಕೆಲಸ. ನನ್ನ ಅದೃಷ್ಟ ನೋಡಿ, ವಿಧಾನಸೌಧದಲ್ಲಿ ಕೆಲಸ. ಡೆಪ್ಯೂಟಿ ಸೆಕ್ರೆಟರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು, ಮತ್ತೆ ಯಡಿಯೂರಪ್ಪ PA ಸುಧೀರ್ ಅಂತ. ಸುಧೀರ್ ಅವ್ರಿಗೆ ಕೆಲಸ, ನನ್ನ ಡ್ರೈವಿಂಗ್ ಕೆಲಸ ಇರೋದು. ಸುಧೀರ್ ಸರ್ ಹತ್ರ ನಾನು ಒಂದು 6 ತಿಂಗಳು ಕೆಲಸ ಮಾಡಿದೆ. ಅವಾಗ ನನಗೆ ಸ್ವಲ್ಪ ಡಿಸಿಪ್ಲಿನ್ ಅಂತ ಗೊತ್ತಾಯ್ತು. ಡಿಸಿಪ್ಲಿನ್ ಅಂದ್ರೆ ವಯಸ್ಸಾಗಿರೋ ಅಂದ್ರೆ ಈಗ ದೊಡ್ಡವ್ರ ಹತ್ರ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು, ಹೇಗ್ ನಾವ್ ಅವ್ರ ಜೊತೆಲಿ ಇರ್ಬೇಕು. ಯಾಕಂದ್ರೆ ಅಂತವ್ರ ಜೊತೆ ಇದ್ದಾಗ ನಮ್ಗೆ ಅದು ಅರ್ಥ ಆಗ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಅಲ್ಲಿ ಕೆಲಸ ಮಾಡಿದೆ. ಅದಾದ್ಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ MS ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ. ಅವಾಗ ನಮ್ಗೆ ಏನು ಅಂದ್ರೆ ನಾರ್ಮಲ್ ಆಗಿ ಬಂದ್ವಿ, ಒಂದು ರೇಂಜಿಗೆ ಏನೋ ಒಂದು ಮಾಡ್ತೀನಿ ಅನ್ನೋ ತರ ಕಲ್ತ್ಕೊಂಡೆ. ಅದಾದ್ಮೇಲೆ ಡೆಪ್ಯೂಟಿ ಸೆಕ್ರೆಟರಿ ಅವರು, ಅವ್ರಿಗೆ ರಿಟೈರ್ಮೆಂಟ್ ಆಯ್ತು. ಅವಾಗ ಅವರು ಮನೆಗೆ ಕರೆದು ನನಗೊಂದು 50,000 ರೂಪಾಯಿ ದುಡ್ಡು ಕೊಟ್ಟರು. ಸರ್ ಯೋಗೇಶ್, ನೀನು ಒಳ್ಳೆ ಹುಡುಗ, ನೀನು ಏನಾದರೂ ಲೈಫಲ್ಲಿ ಮಾಡು, ಆಮೇಲೆ ಈ ದುಡ್ಡನ್ನ ವೇಸ್ಟ್ ಮಾಡಬೇಡ, ಈ ದುಡ್ಡಲ್ಲಿ ಏನಾದರೂ ತೊಗೊಂಡು ಏನಾದರೂ ಜೀವನ ಮಾಡ್ಕೊ ಅಂತ. ಅವಾಗ ಸರಿ ಅಂದ್ಬಿಟ್ಟು ಒಂದು ಇಂಡಿಕಾ ಕಾರು ನಮ್ಮ ಅಪ್ಪ ಹತ್ರ ಎಲ್ಲ ಸಾಲ ಮಾಡಿಸಿ, ಎಲ್ಲ ಊರಲ್ಲೆಲ್ಲ ಬಡ್ಡಿ ಗಿಡ್ಡಿಗೆಲ್ಲ ದುಡ್ಡು ತಗೊಂಡು ಅವಾಗ ನಂದು ಟ್ಯಾಕ್ಸಿ ಜೀವನ ಸ್ಟಾರ್ಟ್ ಆಯ್ತು. ಎಲ್ಲ ಸಿಟಿ ಕ್ಯಾಬ್ ಮಾಡೋದು, ತುಂಬಾ ಕಷ್ಟಪಡ್ತಿದ್ದೆ ಅವಾಗ. ಬೆಂಗಳೂರು, ಆಲ್ ಓವರ್ ಬೆಂಗಳೂರು ಎಲ್ಲ ಇವತ್ತು ನನಗೆ ಗೊತ್ತು. ಬೆಂಗಳೂರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಅವತ್ತು ನನಗೆಲ್ಲ ನನ್ನ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಕಷ್ಟಗಳು, ರಸ್ತೆಯಲ್ಲಿ ಮಲಗಿ ಒದ್ದಾಡೋರ ಕಷ್ಟಗಳು, ಆಮೇಲೆ ರಾತ್ರಿ ಹೊತ್ತು ನಾವು ಟ್ಯಾಕ್ಸಿ ಓಡಿಸೋ ಟೈಮಲ್ಲಿ ಊಟ ಇಲ್ಲದೆ ನಾವು ನೀರು ಕುಡ್ಕೊಂಡು ಕೂಡ ಗಾಡಿ ಓಡಿಸ್ತಾ ಇದ್ವಿ. ಆಮೇಲೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಒಬ್ಬರು ಟ್ಯಾಕ್ಸಿ ಡ್ರೈವರ್ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂದರೆ, ನಾವು ಇನ್ನೊಬ್ರಿಗೋಸ್ಕರ ನಾವು ನಮ್ಮ ಜೀವನನೇ ತ್ಯಾಗ ಮಾಡಿಬಿಟ್ಟಿರ್ತೀವಿ. ಯಾವ ಥರ ಅಂತ ಹೇಳಿದ್ರೆ ಯಾವ ಕ್ಷಣ ಬೇಕಾದ್ರೆ ನಮ್ಮ ಜೀವ ಹೋಗುತ್ತೆ. ಸೊ ಆ ಒಂದು ಇದರಲ್ಲಿ ನಾನು ತುಂಬ ಕಷ್ಟಪಟ್ಟೆ. ಆ ಟೈಮಲ್ಲಿ ಏನಾಯ್ತು, ನನ್ನ ತಮ್ಮ ಒಬ್ಬ ಇದ್ದಾನೆ ಸುರೇಶ್ ಅಂತ. ಸುರೇಶ್ ಅವ್ರಿಗೆ ತುಂಬಾ ಸೀರಿಯಸ್ ಏನಾಗಿತ್ತು ಅಂದ್ರೆ TB ಕಾಯಿಲೆ ಅಟ್ಯಾಕ್ ಆಗಿತ್ತು. ಆ ಟೈಮಲ್ಲಿ ಏನಂದ್ರೆ ನಾನು ತುಂಬಾ ದುಡ್ಡನ್ನ ಉಳಿಸ್ತಾ ಇರಲಿಲ್ಲ. ತುಂಬಾ ವೇಸ್ಟ್ ಫೆಲೋ ನಾನು, ತುಂಬಾ ವೇಸ್ಟ್. ಏನಕ್ಕೆ ವೇಸ್ಟ್ ಮಾಡ್ತಿದ್ರೆ ಸುಮ್ಮನೆ ಎಲ್ಲೋ ಖರ್ಚು ಮಾಡೋದು, ಸಿನಿಮಾಗೆ ಹೋಗೋದು, ಫ್ರೆಂಡ್ಸ್ ಎಲ್ಲ ಕರ್ಕೊಂಡು. ಆಮೇಲೆ ಡ್ಯೂಟಿನೇ ಮಾಡ್ತಿರ್ಲಿಲ್ಲ, ತುಂಬಾ ಕಮ್ಮಿ ಡ್ಯೂಟಿ ಮಾಡ್ತಾ ಇದೆ, ಎಲ್ಲ ಟ್ರಿಪ್ ಹೋಗ್ಬಿಡೋದು, ಆ ಥರದ್ದು ಪೋಲಿ ಆಟಗಳು. ಜೀವನ ಅಂದ್ರೆ ಜೀವನದ ಬಗ್ಗೆ ನಮಗೆ ವ್ಯಾಲ್ಯೂನು ಗೊತ್ತಿಲ್ಲ, ಅದ್ರದ್ದು ಇದೇ ಗೊತ್ತಿಲ್ಲ. ಆ ಟೈಮಲ್ಲಿ ನನ್ನ ತಮ್ಮಂಗೆ ಹುಷಾರಿಲ್ದಂಗೆ ಆಯ್ತು. ಹುಷಾರಿಲ್ದಂಗೆ ಆದಾಗ ಅವನು ಇದ್ದಂಗೆ ನಾರ್ಮಲ್ ಆಗಿ ಹುಷಾರಿಲ್ದಂಗೆ ಆಗಿ ಕಂಪ್ಲೀಟ್ ಬೋನ್ಗಳು ಬಿಟ್ಕೊಂಡ್ಬಿಡ್ತಲ್ಲ. ಏನು ಕಾಯಿಲೆ ಅಂತಾನೆ ಗೊತ್ತಿಲ್ಲ ನಮಗೆ. ನಮ್ಮಪ್ಪ ನಮ್ಮಮ್ಮ ಏನು ಮಾಡೋರು, ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗೋರು, ಅಂತ್ರ ಹಾಕ್ಸೋರು, ಅಂದ್ರೆ ಮೂಢನಂಬಿಕೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಯಾವ ತರ ಇದೆ ಅಂದ್ರೆ ಸೊ ಎಲ್ಲದಕ್ಕೂ ನಾವು ದೇವ ಮೆಟ್ಕೊಂಡಿದೆ ಅಥವಾ ದೇವರ ಪೂಜೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಈ ತರದ ಮೂಢನಂಬಿಕೆಗಳು ನಮ್ಮ ಸಮಾಜದಲ್ಲಿ ಇನ್ನೂ ಇದೆ ಸೊ ಅದು ಹೋಗಬೇಕು ಎಷ್ಟೋ ಜನ ಅದು ಇದು ಅದೊಂದು 10-20% ಇರಬಹುದು ಆ ಮೂಢನಂಬಿಕೆಗಳಿಂದನೋ ಅಥವಾ ಅದರಿಂದ ಚೆನ್ನಾಗಾಗೋರು ಇರಬಹುದು ನನಗೆ ಗೊತ್ತಿರಂಗೆ ನನಗೆ ಅನ್ಸಿರೋ ಪ್ರಕಾರ ನಾವು ಅವತ್ತು ಮಾಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ತಮ್ಮನ್ನ ಕಳ್ಕೋಬೇಕಾಯಿತು ಅವತ್ತು ನಮ್ಮ ತಮ್ಮವರು ತುಂಬಾ ಹುಷಾರಿಲ್ಲದಂಗ ಆದಾಗ ನಾವು ತುಂಬಾ ನೆಗ್ಲೆಕ್ಟ್ ಮಾಡಿದ್ವಿ ಸರ್ ಅವನ ಸಹಾಯಕ್ಕೆ ಮೇನ್ ಕಾರಣನೇ ನಾವು ಅದು ತುಂಬಾ ನೆಗ್ಲೆಕ್ಟ್ ಅಂದ್ರೆ ಸರಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ನಾವು ಅವನಿಗೆ ಬರೀ ಪೂಜೆ ಪುನಸ್ಕಾರ ಮಾಡೋದು ಯಾವ್ದೋ ದೇವ್ರನ್ನ ಕರ್ಕೊಂಡ್ ಬರೋದು ಈ ದೇವ್ರನಿಂದ ಒಳ್ಳೇದಾಗತ್ತೆ ಯಾರು ಏನ್ ಹೇಳ್ತಾರೆ ಅದನ್ನ ಇವ್ರನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಕುಂಕುಮ ಇಡ್ಸಿ ಅಂದ್ರೆ ನಾವು ಅದನ್ನೇ ಮಾಡ್ತಾ ಇದ್ವಿ ಈ ತರದ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅವ್ನು ದಿನೇ ದಿನೇ ಏನಾಯ್ತು ಟಿವಿ ಆಯ್ತು ಟಿವಿ ಆದ್ಮೇಲೆ ಅವಾಗ ಹಾಸ್ಪಿಟ್ಲ್ ಕರ್ಕೊಂಡೋದ್ವಿ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ನಾವ್ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ನಮ್ಮ ಅಪ್ಪ ಹತ್ರ ಇದ್ದಿದ್ದು ದುಡ್ಡೆಲ್ಲ ಖಾಲಿ ಆಯ್ತು ದುಡ್ಡೆಲ್ಲ ಖಾಲಿ ಆದಾಗ ತುಂಬಾ ಬೇಜಾರಂದ್ರೆ ಅವನ್ಗೆ ಲಾಸ್ಟ್ ಆಗಿ ಫೈನಲ್ ಆಗಿ ಅಡ್ಮಿಟ್ ಮಾಡಿ ಇಲ್ಲಾಂದ್ರೆ ಉಳಿಯೋದಿಲ್ಲ ಅಂತ ಹೇಳಿದ್ರು ಆರ್ ಟಿ ನಗರಲ್ಲಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಅವಾಗ ನಮಗೆ ದುಡ್ಡಿಗೆ ತುಂಬಾ ಸಮಸ್ಯೆ ಆಗೋಯ್ತು 500 ರೂಪೀಸ್ ಕೂಡ ದುಡ್ಡಿಲ್ಲ ನಮ್ಮ ಹತ್ರ ಏನಿದು ಇಷ್ಟೆಲ್ಲ ಮಾಡಿದ್ವಿ ಒಂದು 500 ರೂಪಾಯಿ ಸೊ ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ಹಣಕಾಸಿನ ಸಮಸ್ಯೆ ಒಂದ್ ಕಡೆ ಇಲ್ಲ ನನ್ಗನ್ಸ್ತು ಎಲ್ಲ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿದ್ವಿ ಬಂಧುಗಳು ಈ ತರ ಹಿಂಗಾಗಿದಾನೆ ಯಾರು ಇರ್ಲಿಲ್ಲ ಬಂದು ನೋಡಿ ಅಂತ ಏನಾಗಿದೆ ಅಂತ ಕೇಳಿದ್ರಲ್ಲ ಎಲ್ಲ ಬೇರೆಯವರಲ್ಲ ಸರ್ ಬ್ಲಡ್ ಜಸ್ಟ್ ಎಲ್ಲ ಬ್ಲಡ್ ಸಂಬಂಧಿಕರು ಓಕೆ ಟಿಬಿ ಆಗಿದೆ ಹೌದಾ ಓ ಟಿಬಿ ಅಂದ್ರೆ ಅವ್ರಿಗೆ ಏನಂದ್ರೆ ಅಂಟು ರೋಗ ಹಂಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನಮಗೆ ಬಂದ್ಬಿಡುತ್ತೆ ಸೊ ಎಷ್ಟೋ ಜನ ನಮ್ಮ ರಿಲೇಷನ್ಸು ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ ವಿಡಿಯೋ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ನೋಡ್ತೀವಿ ಅಂದ್ರೆ ಅಂದರೆ ಅವ್ನು ಸಾಯೋ ಪರಿಸ್ಥಿತಿಲಿದ್ದಾನೆ ಆ ಪರಿಸ್ಥಿತಿಲಿ ಕೂಡ ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್ ಸಂಬಂಧಿಕರು ಅಂದರೆ ನನಗಾಗಲ್ಲ ನಾನು ನಿಜವಾಗ್ಲೂ ಆಗಲ್ಲ ನನ್ಗೆ ಯಾರು ಬಂದು ಸಪೋರ್ಟೇ ಮಾಡೋದು ಬೇಕಾಗಿಲ್ಲ ಸಂಬಂಧಿಕರು ಅಂದರೆ ನನಗೆ ಇವತ್ತಿಗೂ ನಾನು ಅವ್ರ ಮನೆಗೆ ಊಟಕ್ಕೆ ಕರೆದ್ರೂ ನಾನು ಹೋಗಲ್ಲ ಓಕೆ ನನಗೆಲ್ಲ ಸಂಬಂಧಿಕರು ಇವರೇ ಇಲ್ಲಿ ಇರ್ತಕ್ಕಂಥವ್ರೆ ನನಗೆಲ್ಲ ಅವ್ರು ಕೊಡೋ ಪ್ರೀತಿನ ದೇವರು ಕೊಡಲ್ಲ